हेलो माय डियर स्टूडेंट्स, वेलकम बैक टू अवर चैनल। इवत्तिन दिन नानु हत्तने तरगतिया पाठवादंतह एदेगे बिद्द अक्षर एन्नुव पाठद रसप्रश्नेयन्न माड्ता इदिनि। निमगेल्ल तिळिदिरुवंते सुमार दिनगळिंद निम्म गद्य पद्य हागे पूरक पाठगळ रसप्रश्नेयन्न नानु नडेसिकोंडु बर्ता इदिनि। कारण इष्टे विद्यार्थिगळे, ಈ ಒಂದು ಕೊರೋನಾ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ನಮ್ಮ ಪರೀಕ್ಷೆಗಳು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಮಲ್ಟಿಪಲ್ ಚಾಯ್ಸ್ ಮಾದರಿನಲ್ಲಿ ಪರೀಕ್ಷೆ ನಡೆಯಿತು, ಬಟ್ ಈ ಸರಿ ಆ ಮಾದರಿ ಇಲ್ಲ. ಆದರೂ ಕೂಡ ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಏನು ಅಂತ ಹೇಳಿ ಯಾರಿಂದ ಕೂಡ ಊಹಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಮಲ್ಟಿಪಲ್ ಚಾಯ್ಸ್ಗೂ ಕೂಡ ರೆಡಿಯಾಗಿರಲಿ, ಹಾಗೆ ಎಕ್ಸ್ಪ್ಲನೇಷನ್ ಮಾದರಿಯ ಪ್ರಶ್ನೆಗಳಿಗೂ ಕೂಡ ರೆಡಿಯಾಗಿರಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ಹಾಗಾಗಿ ಈ ರೀತಿಯ ರಸಪ್ರಶ್ನೆ ತರಗತಿಗಳನ್ನು ನಾನು ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಎದೆಗೆ ಬಿದ್ದ ಅಕ್ಷರ ಪಾಠದ ರಸಪ್ರಶ್ನೆಯನ್ನು ಈಗ ಪ್ರಾರಂಭ ಮಾಡ್ತೀನಿ. ಎಲ್ಲರೂ ಕೂಡ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಲೈವ್ ಚಾಟ್ನಲ್ಲಿ ನೀಡಿ ಅಂತ ಹೇಳಿ ಹೇಳ್ತಾ, ಹಾಗೆ ಇನ್ನೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ 125,000 ಸಬ್ಸ್ಕ್ರೈಬರ್ಸ್ಗಳನ್ನು ಗಳಿಸಿಕೊಂಡಿದೆ. ಕಾರಣ ನೀವೇನೆ, ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಅಭಿಮಾನಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳಿ ಹೇಳ್ತಾ ಬನ್ನಿ. ತಡ ಮಾಡದೆ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿ ನೋಡೋಣ. ಗದ್ಯ 4, ಎದೆಗೆ ಬಿದ್ದ ಅಕ್ಷರ. ಮೊದಲನೇ ಪ್ರಶ್ನೆ ಈ ಥರ ಇದೆ. ದೇವನೂರ ಮಹಾದೇವ ಅವರ ಜನ್ಮಕಾಲ, ಅಂದರೆ ಅವರು ಜನಿಸಿದಂತಹ ವರ್ಷ ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆ ಎ 1900, ಆಯ್ಕೆ ಬಿ 1926, ಆಯ್ಕೆ ಸಿ 1947, ಆಯ್ಕೆ ಡಿ 1948. ದೇವನೂರ ಮಹಾದೇವ ಇವರು ಜನಿಸಿದಂತಹ ಕಾಲ ಅಂದರೆ 1948. ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನಂತರ ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದೇವನೂರ ಮಹಾದೇವ ಅವರ ಕೃತಿಗಳು ಯಾವ್ದ್ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ಆಯ್ಕೆಗಳಲ್ಲಿ ಒಂದಷ್ಟು ಕೃತಿಗಳನ್ನು ಕೊಟ್ಟಿದ್ದಾರೆ. ನೀವು ಆ ಕೃತಿಗಳಲ್ಲಿ ದೇವನೂರ ಮಹಾದೇವ ಇವರು ರಚನೆ ಮಾಡಿರತಕ್ಕಂತಹ ಕೃತಿ ಯಾವುದು ಅಂತ ಹೇಳಿ ಹೇಳಬೇಕಾಗುತ್ತೆ. ಆಪ್ಷನ್ ಎ ಸಹನ ತಳವಡೆದ ದೋಣಿಯಲ್ಲಿ, ಆಪ್ಷನ್ ಬಿ ಸಾಮಗಾನ ದೇವಶಿಲ್ಪಿ, ಆಪ್ಷನ್ ಸಿ ಹಗಲುಗನಸುಗಳು ಅಲೆಯುವ ಮನ, ಆಪ್ಷನ್ ಡಿ ಎದೆಗೆ ಬಿದ್ದ ಅಕ್ಷರ ದ್ಯಾವನೂರು. ನೋಡಿ, ಇಲ್ಲೇ ಒಂದು ಕ್ಲೂ ಇದೆ. ಸಾಕಷ್ಟು ಬಾರಿ ನಮಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅಲ್ಲೇ ನಮಗೆ ಒಂದು ಕ್ಲೂ ರೀತಿಯ ಉತ್ತರಗಳಿರುತ್ತೆ. ಇಲ್ಲಿ ದೇವನೂರ ಮಹಾದೇವ ಅವರ ಕೃತಿಗಳು ಅಂತ ಹೇಳಿ ಕೇಳಿದಾಗ ಅವರ ಊರಿನ ಹೆಸರೇ ಇದೆ ಇಲ್ಲಿ, ದ್ಯಾವನೂರು ಅಂತ ಹೇಳಿ. ಹಾಗೆಯೇ ಎದೆಗೆ ಬಿದ್ದ ಅಕ್ಷರ ಪಾಠದ ಹೆಸರು, ಇಲ್ಲಿ ಸುಲಭವಾಗಿ ಆ ಎರಡೂ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ನಂತರ ಮೂರನೇ ಪ್ರಶ್ನೆ, ಆಡು ಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿ ಶಬ್ದಶಿಲ್ಪಿ ಎನಿಸಿಕೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಡಿ ಎಸ್ ಜಯಪ್ಪಗೌಡ, ಆಪ್ಷನ್ ಬಿ ಎ ಎನ್ ಮೂರ್ತಿರಾವ್, ಆಪ್ಷನ್ ಸಿ ದೇವನೂರ ಮಹಾದೇವ, ಆಪ್ಷನ್ ಡಿ ಪೂತಿನ. ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದಂತಹ ಶಬ್ದಶಿಲ್ಪಿ ಅಂತ ಹೇಳಿ ನಾವು ಕರೀತಾ ಇರತಕ್ಕಂಥದ್ದು ದೇವನೂರ ಮಹಾದೇವ ಅವರಿಗೆ. ಆಯ್ಕೆ ಸಿ ಸರಿಯಾದಂಥ ಉತ್ತರ. ನಂತರ ನಾಲ್ಕನೇ ಪ್ರಶ್ನೆ, ದೇವನೂರ ಮಹಾದೇವ ಅವರ ಪ್ರಕಾರ ಮನುಷ್ಯರಾದ ನಮ್ಮೊಳಗೆ ಮೂರ್ಛಾವಸ್ಥೆನಲ್ಲಿ ಇರುವುದು ಯಾವುದು ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿದ್ರೆ ಕ್ಲಾಸ್ ರೂಮಲ್ಲಿ ಟೀಚರ್ ಪಾಠ ಮಾಡುವಾಗ ತುಂಬ ಲಕ್ಷ್ಯ ಕೊಟ್ಟು ಕೇಳಬೇಕಾಗಿರುತ್ತೆ. ಹಾಗೇ ನೋಡೋಣ ಏನಿದು ಪ್ರಶ್ನೆ ಅಂಥೇಳಿ. ಮತ್ತೊಮ್ಮೆ, ದೇವನೂರ ಮಹಾದೇವ ಅವರ ಪ್ರಕಾರ ಮನುಷ್ಯರಾದ ನಮ್ಮೊಳಗೆ ಮೂರ್ಛಾವಸ್ಥೆನಲ್ಲಿ ಇರತಕ್ಕಂಥದ್ದು ಏನು? ಆಯ್ಕೆ ಎ ಸಾಮರಸ್ಯ, ಆಯ್ಕೆ ಬಿ ಕರುಣೆ, ಆಯ್ಕೆ ಸಿ ದ್ವೇಷ, ಆಯ್ಕೆ ಡಿ ಸಮಾನತೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಕರುಣೆ. ಕರುಣೆ ಅಂತಕ್ಕಂಥದ್ದು ಎಲ್ಲ ಮನುಷ್ಯರಲ್ಲೂ ಇದೆ, ಆದರೆ ಅದು ಮೂರ್ಛಾವಸ್ಥೆನಲ್ಲಿ ಇದೆ ಅಂಥೇಳಿ ಇಲ್ಲಿ ಲೇಖಕರು ಹೇಳಿದ್ದಾರೆ. ನಂತರ ಐದನೇ ಪ್ರಶ್ನೆ, ವಚನಕಾರರಿಗೆ ಇದು ದೇವರಾಗಿತ್ತು. ಆಪ್ಷನ್ ಎ ಪ್ರಜ್ಞೆ, ಆಪ್ಷನ್ ಬಿ ತಿಳುವಳಿಕೆ, ಆಪ್ಷನ್ ಸಿ ಕರುಣೆ, ಆಪ್ಷನ್ ಡಿ ಸಮಾನತೆ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಎಸ್, ನಿಮ್ಮ ಉತ್ತರ ಸರಿಯಾಗಿದೆ, ಆಪ್ಷನ್ ಎ ಪ್ರಜ್ಞೆ. ನಂತರ ಆರನೇ ಪ್ರಶ್ನೆ, ಅಶೋಕ ಪೈ ಅವರ ವೃತ್ತಿ ಯಾವುದು, ಅಂದರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಇದಾಗಿದೆ. ಆಪ್ಷನ್ ಎ ಕವಿ, ಆಪ್ಷನ್ ಬಿ ವಕೀಲರು,
ಆಪ್ಷನ್ ಸಿ ಮನೋವೈದ್ಯರು, ಆಪ್ಷನ್ ಡಿ ಶಿಕ್ಷಕರು. ಅಶೋಕ ಪೈಯವರ ವೃತ್ತಿ ಯಾವುದು ಅಂತ ಹೇಳಿದ್ರೆ ಮನೋವೈದ್ಯರು. ಆಪ್ಷನ್ ಸಿ ಸರಿಯಾದ ಉತ್ತರ. ನಂತರ ಏಳನೇ ಪ್ರಶ್ನೆ, ದೇವನೂರ ಮಹಾದೇವ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಎದೆಗೆ ಬಿದ್ದ ಅಕ್ಷರ, ಆಪ್ಷನ್ ಬಿ ದ್ಯಾವನೂರು, ಆಪ್ಷನ್ ಸಿ ಒಡಲಾಳ, ಆಪ್ಷನ್ ಡಿ ಕುಸುಮ ಬಾಲೆ. ದೇವನೂರ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಕುಸುಮ ಬಾಲೆ. ನಂತರದ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಆಪ್ಷನ್ ಎ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯ, ಆಪ್ಷನ್ ಬಿ ಕರುಣೆ, ಸಮಾನತೆ ಮತ್ತು ಸಾಮರಸ್ಯ, ಆಪ್ಷನ್ ಸಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಆಪ್ಷನ್ ಡಿ ಎದೆಗೆ ಬೀಳದ ಅಕ್ಷರ ಭೂಮಿಗೆ ಬೀಳದ ಬೀಜ. ಇಂದಲ್ಲ ನಾಳೆ ಫಲ ಕೊಡ್ತಕ್ಕಂತಹ ಅಂಶಗಳು ಯಾವುದು ಅಂತ ಹೇಳಿದ್ರೆ ಎದೆಗೆ ಬಿದ್ದಂತಹ ಅಕ್ಷರ, ಅಂದರೆ ನಾವು ಕಲಿತಂತಹ ಅಕ್ಷರ, ಹಾಗೇನೆ ಭೂಮಿಗೆ ಹಾಕಿದಂತಹ ಬೀಜ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ನಂತರ ಒಂಬತ್ತನೇ ಪ್ರಶ್ನೆ, ಮನೆ ಮಂಚಮ್ಮ ಅಂದರೆ ಆಪ್ಷನ್ ಎ ಗ್ರಾಮ ದೇವತೆ, ಆಪ್ಷನ್ ಬಿ ಮನೆ ದೇವತೆ, ಆಪ್ಷನ್ ಸಿ ವಚನಕಾರರ ದೇವರು, ಆಪ್ಷನ್ ಡಿ ದೇವನೂರರ ದೇವರು. ಮನೆ ಮಂಚಮ್ಮ ಅಂತ ಹೇಳಿದ್ರೆ ಇಲ್ಲಿ ಗ್ರಾಮ ದೇವತೆ, ಮನೆ ಮಂಚಮ್ಮ ಅಂತಕ್ಕಂಥದ್ದು ಗ್ರಾಮ ದೇವತೆ. ಹಾಗಾಗಿ ಆಪ್ಷನ್ ಎಯನ್ನು ನೀವು ಉತ್ತರವಾಗಿ ಸೆಲೆಕ್ಟ್ ಮಾಡಬೇಕು. ನಂತರ ಹತ್ತನೇ ಪ್ರಶ್ನೆ, ಮನೆ ಮಂಚಮ್ಮನ ಕಥೆಯನ್ನು ಹೇಳಿದವರು ಯಾರು ಅನ್ನೋ ಪ್ರಶ್ನೆ ಇದು. ಆಪ್ಷನ್ ಎ ದೇವನೂರ ಮಹಾದೇವ, ಆಪ್ಷನ್ ಬಿ ಸಿದ್ಧಲಿಂಗಯ್ಯ, ಆಪ್ಷನ್ ಸಿ ವಚನಕಾರರು, ಆಪ್ಷನ್ ಡಿ ಪಾಗು ಹಳಕಟ್ಟಿ. ಮನೆ ಮಂಚಮ್ಮನ ಕಥೆಯನ್ನು ಹೇಳಿದಂಥವರು ಯಾರು? ಇಲ್ಲಿ ಸಿದ್ಧಲಿಂಗಯ್ಯನವರು. ನೋಡಿ, ಕನ್ಫ್ಯೂಸ್ ಮಾಡಿಕೊಂಡು ಸಡನ್ನಾಗಿ ದೇವನೂರ ಮಹಾದೇವ ಪಾಠ ಅಲ್ವಾ ಅಂತ ಹೇಳಿ ಆಪ್ಷನ್ನ ಟಿಕ್ ಮಾಡಬೇಡಿ. ಇದಕ್ಕೆ ಸರಿ ಉತ್ತರ ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯ. ನಂತರ ಹನ್ನೊಂದನೇ ಪ್ರಶ್ನೆ, ದೇವನೂರ ಮಹಾದೇವ ಅವರ ಪ್ರಕಾರ ನನ್ನ ದೇವರು ಯಾರೆಂದರೆ, ಅಂದರೆ ದೇವನೂರರ ದೇವರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮನೆ ಮಂಚಮ್ಮ, ಆಪ್ಷನ್ ಬಿ ಪ್ರಜ್ಞೆ, ಆಪ್ಷನ್ ಸಿ ಗ್ರಾಮ ದೇವತೆ, ಆಪ್ಷನ್ ಡಿ ಕಾರುಣ್ಯ ಸಮತೆಯ ಬುದ್ಧ. ದೇವನೂರರ ದೇವರು ಯಾರು ಇಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಕಾರುಣ್ಯ ಸಮತೆಯ ಬುದ್ಧ. ಹನ್ನೆರಡನೇ ಪ್ರಶ್ನೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಎಂಬ ಸಂಶೋಧನಾ ಸತ್ಯವನ್ನು ಹೇಳಿದವರು ಯಾರು? ಆಪ್ಷನ್ ಎ ಬುದ್ಧ, ಆಪ್ಷನ್ ಬಿ ಅಶೋಕ ಪೈ, ಆಪ್ಷನ್ ಸಿ ಪಾಗು ಹಳಕಟ್ಟಿ, ನಂತರ ಆಪ್ಷನ್ ಡಿ ಸಿದ್ಧಲಿಂಗಯ್ಯ. ಯಾವ ಜೀವಿ ಕೂಡ ತನ್ನಷ್ಟಕ್ಕೆ ತಾನಿಲ್ಲ ಅಂತ ಹೇಳಿ ಹೇಳಿದ್ದು ಅಶೋಕ ಪೈ ಅವರು. ಮನೋವೈದ್ಯರಾದಂತಹ ಅಶೋಕ ಪೈ ಅವರು ಒಂದು ಸಂಶೋಧನೆಯನ್ನು ನಡೆಸಿ ಈ ಒಂದು ಸತ್ಯವನ್ನು ಹೇಳಿದ್ದಾರೆ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನಂತರ ಹದಿನಾಲ್ಕನೇ ಪ್ರಶ್ನೆ, ಹದಿಮೂರನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು ಅನ್ನೋ ಪ್ರಶ್ನೆ. ಆಪ್ಷನ್ ಎ ಫಾಗು ಅಳುಕಟ್ಟಿ, ಆಪ್ಷನ್ ಬಿ ಅಶೋಕ ಪೈ, ಆಪ್ಷನ್ ಸಿ ಸಿದ್ಧಲಿಂಗಯ್ಯ, ಆಪ್ಷನ್ ಡಿ ದೇವನೂರ ಮಹಾದೇವ. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ಪಾಗು ಹಳಕಟ್ಟಿ. ನಂತರ ಹದಿನಾಲ್ಕನೇ ಪ್ರಶ್ನೆ, ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳಿದ್ದು ಯಾರು? ಈ ರೀತಿ ಹೇಳಿದ್ದು ಆಪ್ಷನ್ ಎ ವಚನಕಾರ, ಆಪ್ಷನ್ ಬಿ ಸಿದ್ಧಲಿಂಗಯ್ಯ, ಆಪ್ಷನ್ ಸಿ ಬುದ್ಧ, ಆಪ್ಷನ್ ಡಿ ಮನೆ ಮಂಚಮ್ಮ. ಎಲ್ರಿಗೂ ಮನೆ ಕಟ್ಟುವವರೆಗೂ ಅಥವಾ ಎಲ್ರಿಗೂ ಮನೆ ಆಗೋವರೆಗೂ ನನಗೂ ಮನೆ ಬೇಡ ಅಂತೇಳಿ ಹೇಳಿದ್ಯಾರು? ಮನೆ ಮಂಚಮ್ಮ ದೇವಿ. ಮನೆ ಮಂಚಮ್ಮನಿಗೆ ಒಂದು ದೇವಸ್ಥಾನ ಕಟ್ತಿರ್ತಾರೆ, ಚಾವಡಿಯ ಮಟ್ಟಕ್ಕೆ ದೇವಸ್ಥಾನ ಬಂದಿರುತ್ತೆ. ಆಗ ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಮನೆ ಮಂಚಮ್ಮ ಬಂದ್ಬಿಟ್ಟು, ನಿಲ್ಲಿಸಿ ನನ್ನ ಮಕ್ಕಳ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರಾ, ಮೊದಲು ನಿಮಗಿದೆಯಾ ಮನೆ ಅಂತ ಹೇಳಿ ಕೇಳ್ತಕ್ಕಂತಹ ಸಂದರ್ಭ. ಹದಿನೈದನೇ ಪ್ರಶ್ನೆ, ಹಾಗೆ ಕೊನೆಯ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಆಪ್ಷನ್ ಎ ಕ್ರಿಯೆಯಲ್ಲಿ ಒಡಮೂಡಿದ ತಿಳುವಳಿಕೆ, ಆಪ್ಷನ್ ಬಿ ತನ್ನಷ್ಟಕ್ಕೆ ತಾನೇ ಇರುವ ತಿಳುವಳಿಕೆ, ಆಪ್ಷನ್ ಸಿ ಕೇಳಿ ತಿಳಿದ ಜ್ಞಾನ, ಆಪ್ಷನ್ ಡಿ ನಡೆಯಿಂದ ಹುಟ್ಟಿದ ತರ್ಕ. ವಚನಕಾರರ ದೃಷ್ಟಿನಲ್ಲಿ ಅರಿವು ಅಂತ ಹೇಳಿದ್ರೆ ಕ್ರಿಯೆಯಿಂದ ಒಡಮೂಡಿದಂತಹ ತಿಳುವಳಿಕೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿನಲ್ಲಿ ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠದ ರಸಪ್ರಶ್ನೆ ತರಗತಿನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದ್ರಿ.
ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ಹಾಗೆಯೇ ಮುಂದಿನ ರಸಪ್ರಶ್ನೆ ತರಗತಿಗೆ ಕಾಯ್ತಾ ಇರಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.